ಜೈ ಶ್ರೀರಾಮ ಶ್ರೀರಾಮ ಮಂದಿರ ನಿರ್ಮಾಣ ನಿಧಿ ಸಮರ್ಪಣೆಗೆ ಆನ್ಲೈನ್ ಮುಖಾಂತರ ನಿಧಿ ಸಮರ್ಪಣೆ ಮಾಡುತ್ತೇನೆ ಎನ್ನುವರಿಗೆ ಒಂದು ಚಿಕ್ಕ ಮಾಹಿತಿ ಈಗ ನೀವು ಎಸ್ ಆರ್ ಜೆ ಬಿ ಟಿ ಕೆ ಎಸ್ ಎಚ್ ಇ ಟಿ ಆರ್ ಎ ಡಾಟ್ ಆರ್ಜಿನ್ ಅನ್ನು ಗೂಗಲಲ್ಲಿ ಟೈಪ್ ಮಾಡಿದರೆ ಶ್ರೀರಾಮ ಜನ್ಮ ಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ಹೋಮ್ ಪೇಜ್ನಲ್ಲಿ ಸೈಡಲ್ಲಿ ಡೊನೇಟ್ ನಾವು ಅಂತ ಇದೆ ಈ ಥರ ಅಲ್ಲಿ ಪೇಮೆಂಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಗೆ ಫಿಲ್ ಡೋನರ್ ಡೀಟೇಲ್ ಮೇಕ್ ಪೇಮೆಂಟ್ ಆನ್ ಪೇಮೆಂಟ್ ಗೇಟ್ ವೇ ಪ್ರಿಂಟ್ ಡೌನ್ಲೋಡ್ ರಿಸಿಪ್ಟ್ ಅಂತ ಸ್ಟೆಪ್ಸ್ ಸಹಿತ ಇದೆ ಅಲ್ಲಿ ನೀವು ಡೋನರ್ ಡೀಟೇಲ್ ಅಂತ ನಿಮ್ಮ ಫುಲ್ ನೇಮು ಅನ್ನೋ ಇನ್ಸ್ಟಿಟ್ಯೂಟ್ ನೇಮು ಆರ್ಗನೈಜೇಷನ್ ನೇಮ್ ಸಹಿತ ಹಾಕ್ಬೋದು ಅದಾದ ನಂತರ ಡೋನರ್ ಕೆಟಗರಿ ಅಂತ ಮಂದಿರ ರಿನೋವೇಷನ್ ಆ್ಯಂಡ್ ರಿಪೇರ್ ಅಂತ ಹಾಕಬೇಕು ಟ್ಯಾಕ್ಸ್ ಎಕ್ಸಮ್ಷನ್ ಇದ್ದರೆ ತುಂಬ ದೊಡ್ಡ ಅಮೌಂಟನ್ನು ಇದ್ದರೆ ಅಲ್ಲಿ ಎಸ್ ಅಂತ ಹಾಕಿ ಕೆಳಗಡೆ ಪಾನ್ ನಂಬರ್ ಹಾಕಬೇಕು ಇಲ್ಲಾಂದರೆ ನೋ ಅಂತ ಹಾಕಿ ಆವಾಗ ಪಾನ್ ನಂಬರ್ ನಮೂದಿಸುವ ಅಗತ್ಯತೆ ಇಲ್ಲ ನಿಮ್ಮ ಸ್ಟೇಟು ಮೊಬೈಲ್ ನಂಬರು ಇಮೇಲ್ ಐ ಡಿ ಮತ್ತು ಎಷ್ಟು ಅಮೌಂಟನ್ನು ದೇಣಿಗೆಯಾಗಿ ಕೊಡ್ತಾಯಿದ್ದೀರಾ ಅದನ್ನು ಅಲ್ಲಿ ಹಾಕಿ ಪೇಮೆಂಟ್ ಗೇಟ್ವೇ ಸ್ಟೇಟ್ ಬ್ಯಾಂಕು ಅಥವಾ ಪಂಜಾಬ್ ನ್ಯಾಷನಲ್ ಆಫ್ ಬ್ಯಾಂಕ್ ಆಫ್ ಬರೋಡಾನೋ ಸೆಲೆಕ್ಟ್ ಮಾಡಿ ನಂತರ ಕ್ಯಾಪ್ ಅಲ್ಲಿ ಟಿಕ್ ಮಾಡಿದ್ರೆ ಕೆಳಗಡೆ ಡೊನೇಟ್ ಅಂತ ಇದೆ ಆ ಡೊನೇಟನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಬರುತ್ತೆ ಯಾವುದು ನಿಮ್ಮ ಕ್ರೆಡಿಟ್ ಕಾರ್ಡಿಂದ ಮಾಡ್ತಿರೋ ಡೆಬಿಟ್ ಕಾರ್ಡಿಂದ ಮಾಡ್ತಿರೋ ಯು ಪಿ ಐದಿಂದ ಮಾಡ್ತಿರೋ ನೆಟ್ ಟ್ರಾನ್ಸ್ಫರ್ ಮಾಡ್ತಿರೋ ಹೀಗೆ ಪೇಟಿಎಮ್ ಇಂದ ಮಾಡ್ತಿರೋ ಹೀಗೆ ತುಂಬ ಆಪ್ಷನ್ಗಳಿದೆ ಆಪ್ಷನ್ನಲ್ಲಿ ನೀವು ಆ ಸೆಲೆಕ್ಟ್ ಮಾಡಿದಾಗ ನಿಮ್ಮ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮಾಡಿದಾಗ ನಿಮ್ಮ ನಂಬರು ಮತ್ತು ನಮ್ಮ ಕಾರ್ಡ್ ನಂಬರು ಮತ್ತು ನನ್ನ ಹೆಸರನ್ನು ಹಾಕಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಒ ಟಿ ಪಿ ಬರುತ್ತೆ ಓ ಟಿ ಪಿಯನ್ನು ಹಾಕಿದ್ ಕೂಡ ಸಬ್ಮಿಟ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ನಂತರ ನಾನು ಮಾಡಿದ್ದೇನೆ ಈ ಥರ ನಂತರ ಒಂದು ರಿಸಿಟ್ ಬರುತ್ತೆ ಈ ಥರ ಸಕ್ಸಸ್ಫುಲಿ ಅಂತ ಬಂದಾದ ನಂತರ ರಾಮ ಮಂದಿರ ನಿರ್ಮಾಣ ಅಂತ ಮೊಬೈಲ್ ನಂಬರು ಮೇಲ್ ಐ ಡಿ ಎಲ್ಲ ಹಾಕಿ ಟ್ರಾನ್ಸಾಕ್ಷನ್ ಐ ಡಿ ಹಾಕಿ ಒಂದು ಸಕ್ಸಸ್ಫುಲಿ ಅಂತ ಒಂದು ಒಂದು ರಿಸಿಟ್ ಬರುತ್ತೆ ಹೀಗೆ ನೀವು ಒಂದು ದಿನ ಆದ ನಂತರ ಅದ್ರ ಅವ್ರಿಗಿಂದ ಮತ್ತೆ ರಿಸಿಪ್ಟು ಬರಬಹುದು ಮೇಲ್ ಮಾಡಿ ಬರ್ಬೋದು ಈ ಥರ ಆನ್ಲೈನ್ ಸಹಿತ ನೀವು ರಾಮ ಮಂದಿರ ನಿರ್ಮಾಣಕ್ಕೆ ನಿಮ್ಮ ಸಮರ್ಪಣೆಯನ್ನು ಮಾಡಬಹುದು ನಿಧಿ ಸಮರ್ಪಣೆಯನ್ನು ಮಾಡಬಹುದು ಇದೊಂದು ಸ್ಯಾಂಪಲ್ ನಿಮಗೆ ಎಲ್ಲ ಗೊತ್ತಿರಬಹುದು ಆದರೂ ಸಹ ಒಂದು ಮಾಹಿತಿಯನ್ನು ಇಲ್ಲಿ ಹಂಚಿಕೊಳ್ಳಲಾಗಿದೆ ಧನ್ಯವಾದಗಳು ಜೈ ಶ್ರೀರಾಮ್